ಸಾಗುವಳಿ ಭೂಮಿಯನ್ನ ಸಕ್ರಮ ಮಾಡಿ ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ಶಿವಮೊಗ್ಗದ ಎರಗನಾಳದ ರೈತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿದ್ರು. 60 ವರ್ಷಗಳ ಹಿಂದೆ ತುಂಗಭದ್ರಾ ಸಕ್ಕರೆ ಕಾರ್ಖಾನೆಗೆ ಸಕ್ಕರೆ ತಯಾರಿಕೆ ಮತ್ತು ಕಬ್ಬು ಬೆಳೆಯಲು ಸರ್ಕಾರ ಭೂಮಿ ಮಂಜೂರು ಮಾಡಿತು. ಸುಮಾರು 55-60 ವರ್ಷಗಳಿಂದ ಕಾರ್ಖಾನೆ ಯಾವುದೇ ಕಾರ್ಯವನ್ನು ನಡೆಸದ ಕಾರಣ ಸರ್ಕಾರದವರು ಕೆಲವು ಜಮೀನನ್ನ ಪಡ ಮಾಡಿಕೊಂಡ್ರು. ಶಿವಮೊಗ್ಗದ ಎರಗನಾಳ್ ಗ್ರಾಮದ ಹಲವಾರು ಜನರು ಸರ್ವೆ ನಂಬರ್ಗಳಲ್ಲಿ 50-60 ವರ್ಷಗಳಿಂದ ಭೂಮಿಯನ್ನ ಸಾಗುವಳಿ ಮಾಡ್ತಾ ಅಡಿಕೆ, ಬಾಳೆ, ತೆಂಗು, ಇತರೆ ಫಸಲನ್ನ ಬೆಳೀತಾ ಬಂದಿದ್ದೇವೆ. ಈ ಸರ್ವೆ ನಂಬರ್ನಲ್ಲಿ ಕೆಲವು ರೈತರು ಸ್ವಾಧೀನ ಅನುಭವ ಮತ್ತು ನ್ಯಾಯಾಲಯದ ಆದೇಶದಂತೆ ಹಕ್ಕುಪತ್ರವನ್ನು ನೀಡಿದ್ದು, ಇನ್ನೂ ಕೆಲವು ರೈತರಿಗೆ ಹಕ್ಕುಪತ್ರ ಕೊಡುವುದು ಬಾಕಿ ಇದೆ. ಈ ಜಮೀನಿನಲ್ಲಿ ಸಕ್ಕರೆ ಕಾರ್ಖಾನೆಯವರು ಅಕ್ರಮವಾಗಿ ನಮ್ಮ ಜಮೀನಿಗೆ ಸ್ವಾಧೀನ ಬರದಂತೆ ತಡೆದು ನಮಗೆ ನ್ಯಾಯ ದೊರಕಿಸಿ ಕೊಡಬೇಕು ಎಂದು ಉಪವಿಭಾಗಾಧಿಕಾರಿ ಆರ್ ಕಾಶಿನಾಥ್ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅನೇಕ ರೈತರು ಭಾಗಿಯಾಗಿದ್ದರು. ಏನು ಶಿವಮೊಗ್ಗದಲ್ಲಿ ಸಕ್ಕರೆ ಕಾರ್ಖಾನೆಗೆ ಅಂತೇಳಿ, ಸಕ್ಕರೆ ಕಾರ್ಖಾನೆಯನ್ನು ಮಾಡಲಿ ಅಂತೇಳಿ ಸರ್ಕಾರ ಸುಮಾರು 3685 ಎಕರೆಯನ್ನು ಸರ್ಕಾರ ಅವರಿಗೆ ಜಮೀನನ್ನು ಕೊಟ್ಟಿತ್ತು. ಆ ಜಮೀನನ್ನು ಕೊಟ್ಟಂಥ ಸಕ್ಕರೆ ಕಾರ್ಖಾನೆ ಮಾಲೀಕರು ಯಾವುದೇ ಸಕ್ಕರೆ ಕಾರ್ಖಾನೆ ಮಾಡದೆ, ಯಾವುದೇ ಕಬ್ಬನ್ನು ಬೆಳೆಯದೆ ಮತ್ತು ಸಕ್ಕರೆ ಅಭಿವೃದ್ಧಿಪಡಿಸದೆ ಜಮೀನಿನ ಸುಮಾರು 40-50 ವರ್ಷ ಜಮೀನು ಯಾವುದೇ ಥರ ಡೆವಲಪ್ಮೆಂಟ್ ಮಾಡಿರಲಿಲ್ಲ. ಆ ಜಮೀನಿನ ಮೇಲೆ ಹಲವಾರು ಅಲ್ಲಿಯ ಸ್ಥಳೀಯ ಗ್ರಾಮದವ್ರು ಏನಿದ್ದಾರೆ ಅವರೆಲ್ಲ ರೈತರು ಎಲ್ಲ ಫಾರಂ 50-53 ಮೇಲೆ ಅರ್ಜಿ ಹಾಕ್ಕೊಂಡು ಎಲ್ಲ ತೋಟಗಳನ್ನು ಅದನ್ನು ಬೆಳೆನ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಕೆಲವು ರೈತರುಗಳಿಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಕೆಲವರು ಹಕ್ಕುಪತ್ರನೂ ಕೊಟ್ಟಿದ್ದಾರೆ. ಕೆಲವರು ಊರುಗಳಾಗಿದ್ದಾವೆ, ಅದೇ ಊರುಗಳಲ್ಲಿ ಸ್ಮಶಾನ ಆಗಿದ್ದಾವೆ. ಸರ್ಕಾರದಿಂದ ಶಾಲೆಗಳು ಕೊಟ್ಟಿದ್ದಾರೆ, ಸಮುದಾಯ ಮನೆ ಕೊಟ್ಟಿದ್ದಾರೆ, ಅಂಗನವಾಡಿಗಳು ಕೊಟ್ಟಿದ್ದಾರೆ. ಹಾಗೇ ನಮ್ಮ ಮಲಗಪ್ಪ ಗ್ರಾಮದಲ್ಲಿ ಅದೇ ನಾನೇನು ಶುಗರ್ ಫ್ಯಾಕ್ಟ್ರಿ ನನ್ನ ಆಸ್ತಿ ಅಂತ ಹೇಳ್ತಾನೆ. ಆ ಆಸ್ತಿಗೆ ಈಗಾಗಲೇ ಆರ್ ಟಿ ಓ ಆಫೀಸ್ ಏನು ಈಗ 7 ಎಕರೆ ಚಿಲ್ಲರೆ ಇದೆ, ಅದೂ ಸಹ ಆರ್ ಟಿ ಓ ಆಫೀಸ್ ಸರ್ಕಾರದಿಂದ ಅದಕ್ಕೂ ಸಹ ಮಂಜೂರು ಮಾಡಿದ್ದಾರೆ. ಮತ್ತು ಅಲ್ಲೂ ಸಹ ಸ್ಮಶಾನವೂ ಸಹ ಆಗಿದೆ. ಅದೇ ಅಕ್ಕಿಪಿಕ್ಕಿ ಕ್ಯಾಂಪು ಏನು ನಮ್ಮ ಸದಾಶಿವಪುರ ಅಂತ ಹೇಳ್ತೀವಿ, ಅಲ್ಲೂ ಸಹ ಸರ್ಕಾರದಿಂದ ಎಸ್ ಟಿ ಅಭಿವೃದ್ಧಿಯಿಂದ ಮಕ್ಕಳಿಗೆ ಒಂದು ಹಾಸ್ಟೆಲನ್ನು ಸಹ ನಿರ್ಮಾಣ ಮಾಡಿದ್ದಾರೆ ಸರ್ಕಾರ ವತಿಯಿಂದ, ಅದೇ ಜಾಗದಲ್ಲಿ ಮಾಡಿದ್ದಾರೆ. ಅಲ್ಲೂ ಸಹ ಊರನ್ನು ಸೃಷ್ಟಿಯಾಗಿದೆ. ಸುಮಾರು ಈಗ 8-10 ಹಳ್ಳಿಗಳು ಈಗ ಆಲ್ರೆಡಿ 40-50 ವರ್ಷಗಳಾಗಿದ್ದಾವೆ ಅಲ್ಲೇ ಊರನ್ನು ಸೃಷ್ಟಿಯಾಗಿ. ಈಗ ಏಕಾಏಕಿ ಬಂದು ಇವನು ನಂದು ಜಮೀನಿ ಅಂತೇಳಿ ಈಗ ಆಲ್ರೆಡಿ ಸರ್ಕಾರ ಅಲ್ಲ ಸರ್ಕಾರಿ ಪಡ ಮಾಡಿದೆ. ಈಗ ಸರ್ಕಾರಿ ಪಡಾದ ನಂತರ ಕೆಲವು ಬಂಡವಾಳಶಾಹಿಗಳು ಇಲ್ಲಿ ಭೂ ಮಾಫಿಯಾಗಿದ್ದವರು ಕೆಲವು ಭೂಗಳನ್ನೆಲ್ಲ ಸೇರಿ ಸರ್ಕಾರಿ ಕಾರ್ಖಾನೆ ಮಾಲೀಕನ ಜೊತೆಗೆ ಶಾಮೀಲಾಗಿ ಆಸ್ತಿನ ಹೊಡಿಲಿಕ್ಕೆ ಸಂಚು ಮಾಡಿಕೊಂಡು ಈಗ ಆಲ್ರೆಡಿ ಏನು ಈಗ ರೈತರು ಸಾಗುವಳಿ ಮಾಡಿದ್ದಾರೆ, ಊರುಗಳಿದ್ದಾವೆ, ಅವನು ನಂದು ಆಸ್ತಿ ನನಗೆ ಮಾಡಿಕೊಡ್ಬೇಕು ಅಂತ ಒಂದು ಹೈಕೋರ್ಟಿಂದ ಒಂದು ಅರ್ಜಿ ಹಾಕಿರ್ತಾನೆ. ಅರ್ಜಿಗೆ ಏನು ಹೇಳಿದ ಕೋರ್ಟು ಅಂದರೆ ನಿನ್ನ ಅರ್ಜಿನ ನೋಡಪ್ಪ, ಇವನು ಒಂದು ಪರಿಶೀಲನೆ ಮಾಡಿ ಇವನ ಮೇಲೆ ಕ್ರಮ ತಗೋ ಅಂತ ಹೇಳಿದೆ. ಬಿಟ್ಟರೆ ನೀನು ಶುಗರ್ ಫ್ಯಾಕ್ಟ್ರಿ ಹೆಸರಿಗೆ ನೀನು ಖಾತೆ ಮಾಡು, ಅವ್ನಿಗೆ ಬಿಡಿಸ್ಕೊಡು ಅಂತೇನು ಹೇಳಿದ ಕೋರ್ಟು. ಆದರೆ ನಾವು ಮಾನ್ಯ ಡಿ ಸಿ ಅವ್ರು ಮೊನ್ನೆ ಬಂದಾಗ ಹೇಳಿದ್ರು ಇಲ್ಲ ನೀವು ಒಂದ್ಸರಿ ಹೈಕೋರ್ಟಲ್ಲಿ ಒಂದ್ಸರಿ ವಿಚಾರಣೆ ಮಾಡಿ ಬನ್ನಿ, ಅದು ಮುಂದೆ ನಾವೇನು ಮಾಡಬೇಕು ಅಂತ ಒಂದ್ಸರಿ ಯೋಚನೆ ಮಾಡೋಣ ಅಂದಿದ್ದು. ನಮ್ಮ ಹೈಕೋರ್ಟಲ್ಲಿ ನಮ್ಮ ಸೀನಿಯರ್ ಅಡ್ವೊಕೇಟ್ ಏನು ಹೇಳ್ತಾರೆ ಅಂದರೆ ಅವನಿಗೆ ಅರ್ಜಿನ ಕನ್ಸಿಡರ್ ಮಾಡು ಅಂತ ಹೇಳಿದೆ. ಬಿಟ್ಟರೆ ಯಾವುದೇ ಡಿ ಸಿ ಅವರಿಗೆ ತಹಸೀಲ್ದಾರ್ಗೆ ನೀನು ಖಾತೆ ಮಾಡು ಅವ್ನಿಗೆ ಬಿಡಿಸ್ಕೊಡು ಅಂತ ಹೇಳಿಲ್ಲ. ಈಗ ಆಲ್ರೆಡಿ ಊರುಗಳ ಸೃಷ್ಟಿಯಾಗಿ 25 ವರ್ಷ ಒಳಗೆ ಅವ್ನು ಆ ಮೇಲ್ಗಳು ಬೇರ್ಪಟ್ಟು ಊರಿಗೆ ಯಾವುದೇ ಕಾರಣಕ್ಕೂ ಅವ್ನು ಜಮೀನಿ ಬರೋದ್ರಿಂದ ಇದೇ ತಪ್ಪಟ್ಟಿ ಆಗೋದ್ರಿಂದ ನಿಮಗೆಲ್ಲ ಕೆಲವು ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಕೋರ್ಟ್ ಆದೇಶ ಪ್ರಕಾರ, ಅವ್ರಿಗೆ ಹಕ್ಕನ್ನು ಬಂದಿರೋದ್ರಿಂದ ಅವ್ರಿಗೆ ಬರೋದಿಲ್ಲ. ನಿಮ್ಮನ್ನು ಡಿ ಸಿ ಅವರು ನಿಮ್ಮನ್ನು ಪಾರ್ಟಿ ಮಾಡಿ ನಿಮ್ಮನ್ನು ಸಹ ಅವ್ರು ನಿಮ್ಮ ಹವಾಲನ್ನು ಕೇಳಬೇಕಾಗತ್ತೆ. ಅವರಿಗೆ ನೀವು ಆಕಾಶ ಅದರಿಂದಲೇ ನೀವು ಏಕಾಏಕಿ ಒಂದು ತೀರ್ಮಾನ ಮಾಡಿ ತೊಳಕ್ಕೆ ಬರೋದಿಲ್ಲ. ನೀವು ಅರ್ಜಿನ ಕೊಡಿ, ಅದ್ರ ಮೇಲೆ ಹಂಗೂ ಬಗ್ಲಿಲ್ಲ ಅಂದರೆ ನೀವು ಒಂದು ಉಪವಾಸ ಸತ್ಯಾಗ್ರಹ ಮಾಡಬೇಕಾಗತ್ತೆ. ಎಲ್ಲ ಏನು ಗ್ರಾಮದವರು ಎಲ್ಲ ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ನಾವು ಡಿ ಸಿ ಅವರಿಗೆ ಅಂತಿಮವಾಗಿ ಇನ್ನೊಂದು ಇವತ್ತು ಮನವಿ ಕೊಡ್ತಾ ಇದ್ದೀವಿ. ಇದಕ್ಕೂ ಅವರು ಸರಿಯಾಗಿ ಮನ್ನಣೆ ನಮ್ಮ ರೈತರಿಗೆ ಮತ್ತು ಅಲ್ಲ ನಮ್ಮ ಕಾರ್ಮಿಕರಿಗೆ ಅವರು ರಕ್ಷಣೆ ಕೊಡದೆ ಸರ್ಕಾರ ಕಾರ್ಖಾನೆ